ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ತರ್ಟೀನ್ ಜನವರಿ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಟೆಂತ್ ಸ್ಟ್ಯಾಂಡರ್ಡ್ದು ತರ್ಟಿ ಪರ್ಸೆಂಟ್ ಏನು ರಿಡಕ್ಷನ್ ಸಿಲ್ಬಸ್ ಇದೆ ಅದನ್ನು ಅಪ್ರೂವ್ ಮಾಡಿ ಒಂದು ಸರ್ಕ್ಯುಲರ್ ಕಳಿಸಿದ್ದಾರೆ ಇದು ಡೇಟ್ ಕೂಡ ನೋಡ್ಬೋದು ಈ ಸರ್ಕ್ಯುಲರ್ದು ತರ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ಇದಕ್ಕೂ ಮೊದಲು ಒಂದು ಸರ್ಕ್ಯುಲರ್ ಬಂದಿತ್ತು ಒಂದು ಫೋರ್ ಫೈವ್ ಮಂತ್ಸ್ ಬ್ಯಾಕ್ ಅಂದ್ಕೊಳ್ತೀನಿ ಆ ಸರ್ಕ್ಯುಲರಲ್ಲಿರೋದೆಲ್ಲ ಕ್ಯಾನ್ಸಲ್ ಆಗಿದೆ ಅಂದರೆ ಅಲ್ಲಿ ಏನು ರಿಡಕ್ಷನ್ ಮಾಡಿದರು ತರ್ಟಿ ಪರ್ಸೆಂಟ್ ಅದಕ್ಕೆ ಸ್ವಲ್ಪ ಚೇಂಜಸ್ ಮಾಡಿ ಈಗ ಹೊಸ ಸರ್ಕ್ಯುಲರ್ ಕಳಿಸಿದ್ದಾರೆ ಈ ಸರ್ಕ್ಯುಲರಲ್ಲಿ ಏನೇನು ಮೆನ್ಷನ್ ಮಾಡಿದ್ದಾರೆ ಅಥವಾ ಟಾಪಿಕ್ಸ್ ಏನೇನು ಮೆನ್ಷನ್ ಮಾಡಿದ್ದಾರೆ ಅದನ್ನು ಕೆಲವು ತೆಗೆದುಹಾಕಿದ್ದಾರೆ ಅದು ಯಾವ್ಯಾವುದು ಅಂತ ಒಂದೊಂದು ಚಾಪ್ಟರ್ ಕೂಡ ನೋಡ್ತಾ ಹೋಗೋಣ ಈಗ ಟೆಂತ್ ಸ್ಟ್ಯಾಂಡರ್ಡ್ ಸೈನ್ಸಲ್ಲಿ ಯಾವ್ಯಾವ್ದು ತರ್ಟಿ ಪರ್ಸೆಂಟ್ ರಿಡ್ಯೂಸ್ ಮಾಡಿದ್ದಾರೆ ಅದು ಯಾವ್ಯಾವ ಟಾಪಿಕ್ ರಿಡ್ಯೂಸ್ ಮಾಡಿದ್ದಾರೆ ಅಂತ ನೋಡೋಣ ನೋಡಿ ಮೊದಲನೇದಾಗಿ ಚಾಪ್ಟರ್ ನೇಮ್ ಇದೆ ಇದೆಲ್ಲ ಕನ್ನಡದಲ್ಲಿದೆ ವರ್ಷನ್ ನನಗೆ ಸಿಕ್ಕಿರೋದು ನಿಮ್ಗೆ ಇಂಗ್ಲೀಷ್ ವರ್ಷನ್ ಸಿಕ್ಕಿದ್ರೆ ಅದನ್ನು ನೋಡ್ಕೊಳ್ಳಿ ಮತ್ತು ನಾನು ಟೆಕ್ಸ್ಟ್ ಬುಕ್ಸ್ ಎಲ್ಲ ಇಂಗ್ಲೀಷ್ ಯೂಸ್ ಮಾಡ್ತೀನಿ ನನ್ನ ಹತ್ರ ಕನ್ನಡ ಟೆಕ್ಸ್ಟ್ ಬುಕ್ಸ್ ಇಲ್ಲ ಅದರಿಂದ ಈಗ ರಾಸಾಯನಿಕ ಕ್ರಿಯೆಗಳು ಅಂದರೆ ಕೆಮಿಕಲ್ ಕಾಂಬಷನ್ ಅದೆಲ್ಲ ಲೆಸನ್ ಇದೆಯಲ್ಲ ಕೆಮಿಕಲ್ ರಿಯಾಕ್ಷನ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಅಂತ ಈ ಲೆಸಂದು ಏನು ತೆಗೆದಿದ್ದಾರೆ ನೋಡಿ ಸಂಪೂರ್ಣ ಅಧ್ಯಾಯವನ್ನು ಮೌಲ್ಯಮಾಪನಕ್ಕೆ ಪರಿಗಣಿಸುವುದಿಲ್ಲ ಅಂದರೆ ಇದು ಫುಲ್ ಕಂಪ್ಲೀಟ್ ರಿಮೂವ್ ಮಾಡಿದ್ದಾರೆ ಇದು ಯಾವುದು ಈ ಚಾಪ್ಟ್ರಲ್ಲಿ ಏನೂ ಕೂಡ ನೀವು ಓದೋ ಆಗಿಲ್ಲ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಸೆಕೆಂಡ್ ಚಾಪ್ಟರ್ಗೆ ಬಂದರೆ ಆ್ಯಸಿಡ್ ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಅಂತ ಇಂಗ್ಲೀಷಲ್ಲಿ ಇದು ಆಮ್ಲಗಳು ಅಂತ ಇದೆ ಲೆಸನ್ ಇದರಲ್ಲಿ ಯಾವುದು ರಿಮೂವ್ ಮಾಡಿದ್ದಾರೆ ಟೂ ಡಾಟ್ ಫೋರ್ ಓಕೆ ಇದನ್ನು ನಾನು ಟೆಕ್ಸ್ಟ್ ಬುಕ್ಕಲ್ಲಿ ತೋರಿಸ್ತೀನಿ ನಿಮಗೆ ನೋಡಿ ಟೂ ಡಾಟ್ ಫೋರಲ್ಲಿ ಮೋರ್ ಅಬೌಟ್ ಸಾಲ್ಟ್ಸ್ ಅಂತ ಇದೆ ಇದನ್ನು ರಿಮೂವ್ ಮಾಡಿದ್ದಾರೆ ನೋಡಿ ಟೂ ಡಾಟ್ ಫೋರ್ ಲವಣಗಳ ಕುರಿತು ಇನ್ನಷ್ಟು ಈ ಕನ್ನಡದಲ್ಲಾದರೆ ಇದು ನೋಡಿ ಇದು ಎಲ್ಲಿವರೆಗೂ ರಿಮೂವ್ ಮಾಡಿದ್ದಾರೆ ನೋಡಿ ಟೂ ಡಾಟ್ ಫೋರಿಂದ ಹಿಡಿದು ಆ ಟೂ ಡಾಟ್ ಫೋರ್ ಎಲ್ಲಿವರೆಗೂ ಎಂಡ್ ಆಗುತ್ತೆ ಅಲ್ಲಿವರೆಗೂ ಕೂಡ ಫುಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಆಲ್ಮೋಸ್ಟ್ ಆಲ್ ಎಂಟೈರ್ ಇಲ್ಲಿವರೆಗೂ ಕೂಡ ರಿಮೂವ್ ಮಾಡಿದ್ದಾರೆ ಓಕೆ ನೆಕ್ಸ್ಟ್ ಬಂದು ಲೋಹಗಳು ಮತ್ತು ಅಲೋಹಗಳು ಲೆಸನ್ ಇದನ್ನು ಸಂಪೂರ್ಣ ಅಧ್ಯಾಯವನ್ನು ಉಳಿಸಿಕೊಳ್ಳಲಾಗಿದೆ ಅಂದರೆ ಈ ಕಂಪ್ಲೀಟ್ ಚಾಪ್ಟರ್ ಇದೆ ಇದರಲ್ಲಿ ಯಾವುದೂ ಕೂಡ ತೆಗೆದಿಲ್ಲ ಎಲ್ಲ ಇದೆ ಇಂಪಾರ್ಟೆಂಟ್ ಅಂತ ಫೋರ್ತ್ ಚಾಪ್ಟರ್ ಕಾರ್ಬನ್ ಆಂಡ್ರೇಟ್ಸ್ ಕಾಂಪೌಂಡ್ಸ್ ಅಂತ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಇದರಲ್ಲಿ ಯಾವ್ಯಾವ್ದು ರಿಮೂವ್ ಮಾಡಿದ್ದಾರೆ ಕೆಲವು ಪ್ರಮುಖ ಕಾರ್ಬನ್ ಸಂಯುಕ್ತಗಳು ಎಥನಾಲ್ ಆ್ಯಂಡ್ ಎಥನಾಯಿಕ್ ಅದ್ರದು ಆ್ಯಸಿಡ್ದು ಫೋರ್ ಡಾಟ್ ಫೋರ್ ಅಂತ ಇದೆ ಅದನ್ನು ತೋರಿಸ್ತೀನಿ ನಾನು ನೋಡಿ ಇಲ್ಲಿದೆ ಇದು ಪಾರ್ಟ್ ಟು ಟೆಕ್ಸ್ಟ್ ಬುಕ್ಕಲ್ಲಿದೆ ಪಾರ್ಟ್ ಒನ್ನಲ್ಲಿಲ್ಲ ಫೋರ್ತ್ ಚಾಪ್ಟರ್ ಓಕೆ ಯಾವ್ಯಾವತ್ತು ರಿಮೂವ್ ಮಾಡಿದ್ದಾರೆ ಫೋರ್ ಡಾಟ್ ಫೋರ್ ಕಾರ್ಬನ್ ಕಾಂಪೌಂಡ್ಸ್ ಆ್ಯಂಡ್ ಇಟ್ಸ್ ಫಾರ್ಮ್ಸ್ ಆ ರೀತಿ ಒಂದು ಟಾಪಿಕ್ ಅದು ಸಮ್ ಇಂಪಾರ್ಟೆಂಟ್ ಕಾರ್ಬನ್ ಕಾಂಪೌಂಡ್ಸ್ ಇಲ್ಲಿಂದ ಹಿಡಿದು ಫೋರ್ ಡಾಟ್ ಫೋರ್ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಇದೆಲ್ಲ ರಿಮೂವ್ ಮಾಡಿದ್ದಾರೆ ಇಲ್ಲಿವರೆಗೂ ಓಕೆ ಈ ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸ್ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ ಇದು ಫೋರ್ ಡಾಟ್ ಫೋರ್ ಮಾತ್ರ ರಿಮೂವ್ ಮಾಡಿದ್ದಾರೆ ಈಗ ಫಿಫ್ತ್ ಚಾಪ್ಟರ್ ಧಾತುಗಳು ಅಂತ ಇದೆಯಲ್ಲ ಇದು ಪಿರಿಯಾಡಿಕ್ ಕ್ಲಾಸಿಫಿಕೇಷನ್ ಆಫ್ ಎಲಿಮೆಂಟ್ಸ್ ಅಂತ ಇಂಗ್ಲೀಷಲ್ಲಿ ಇದ್ರದ್ದು ಕಂಪ್ಲೀಟ್ ಚಾಪ್ಟರ್ನ ಉಳಿಸ್ಕೊಂಡಿದ್ದಾರೆ ಯಾವುದು ಕೂಡ ರಿಮೂವ್ ಮಾಡಿಲ್ಲ ಕಂಪ್ಲೀಟ್ ಚಾಪ್ಟರ್ ಓದಬೇಕು ನೀವು ಓಕೆ ನೋಡಿ ಇಲ್ಲಿದೆಯಲ್ಲ ಪಿರಿಯಾಡಿಕ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಫಿಫ್ತ್ ಚಾಪ್ಟರ್ ನಾವು ಕಮಿಂಗ್ ಟು ದಿ ಸಿಕ್ಸ್ತ್ ಚಾಪ್ಟರ್ ಜೀವಕ್ರಿಯೆಗಳು ಅಥವಾ ಲೈಫ್ ಪ್ರೋಸೆಸ್ ಈ ಚಾಪ್ಟರಲ್ಲಿ ಯಾವ್ಯಾವುದು ರಿಮೂವ್ ಮಾಡಿದ್ದಾರೆ ಸಿಕ್ಸ್ ಡಾಟ್ ಒನ್ ಜೀವಕ್ರಿಯೆಗಳು ಯಾವುವು ಅಥವಾ ವಾಟ್ ಈಸ್ ಲೈಫ್ ಪ್ರೊಸೆಸ್ ಅಥವಾ ವಾಟ್ ಆರ್ ಲೈಫ್ ಪ್ರೊಸೆಸ್ ಇದು ಸಿಕ್ಸ್ ಡಾಟ್ ಒನ್ ರಿಮೂವ್ ಮಾಡಿದ್ದಾರೆ ಸಿಕ್ಸ್ ಡಾಟ್ ಟು ಮತ್ತು ಸಿಕ್ಸ್ ಡಾಟ್ ತ್ರೀ ನೋಡಿ ಸಿಕ್ಸ್ ಡಾಟ್ ಒನ್ ರಿಮೂವ್ ಮಾಡಿದ್ದಾರೆ ಇಲ್ಲಿಂದ ಹಿಡಿದು ಇದು ರಿಮೂವ್ ಮಾಡಿದ್ದಾರೆ ನ್ಯೂಟ್ರಿಷನ್ ಸಿಕ್ಸ್ ಡಾಟ್ ಟು ಇದು ಯಾವುದೂ ಇಲ್ಲ ಇದು ಕೂಡ ಇಲ್ಲ ನೆಕ್ಸ್ಟ್ ಬಂತು ಸಿಕ್ಸ್ ಡಾಟ್ ತ್ರೀ ರೆಸ್ಪಿರೇಷನ್ ಇದು ಕೂಡ ರಿಮೂವ್ ಮಾಡಿದ್ದಾರೆ ಎಲ್ಲಿವರೆಗೂ ಇಲ್ಲಿವರೆಗೂ ಓಕೆ ಸಿಕ್ಸ್ ಡಾಟ್ ಫೋರಿಂದ ನೀವು ಕಂಟಿನ್ಯೂಸಾಗಿ ಓದ್ಕೊಳ್ಬೇಕಾಗುತ್ತೆ ಈ ಚಾಪ್ಟರಲ್ಲಿ ಟ್ರಾನ್ಸ್ಪೋರ್ಟೇಷನ್ ಇದೆಲ್ಲ ಇರುತ್ತೆ ಇಲ್ಲಿವರೆಗೂ ರೆಸ್ಪಿರೇಷನ್ವರೆಗೂ ಮಾತ್ರ ರಿಮೂವ್ ಮಾಡಿದ್ದಾರೆ ಸೊ ಸೆವೆಂತ್ ಚಾಪ್ಟರ್ ನಿಯಂತ್ರಣ ಮತ್ತು ಸಹಭಾಗಿತ್ವ ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈ ಚಾಪ್ಟರಲ್ಲಿ ಯಾವುದು ಕಂಪ್ಲೀಟ್ ಚಾಪ್ಟರ್ ಇದೆ ಇದರಲ್ಲಿ ಯಾವುದೂ ಕೂಡ ರಿಮೂವ್ ಮಾಡಿಲ್ಲ ಫುಲ್ ಚಾಪ್ಟರ್ ನೀವು ಓದಬೇಕಾಗತ್ತೆ ಇದು ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಓಕೆ ಏಯ್ಟ್ ಚಾಪ್ಟರ್ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಅಥವಾ ಹೌ ಡು ಆರ್ಗ್ಯಾನಿಸಮ್ಸ್ ರಿಪ್ರೊಡ್ಯೂಸ್ ಇದರಲ್ಲಿ ಬಂದು ಏಯ್ಟ್ ಡಾಟ್ ಒನ್ ಜೀವಿಗಳು ತ ಅದು ತೋರಿಸ್ತೀನಿ ಏಯ್ಟ್ ಡಾಟ್ ಒನ್ ಮತ್ತು ಏಯ್ಟ್ ಡಾಟ್ ಟು ಇದೆರಡು ಕೂಡ ರಿಮೂವ್ ಮಾಡಿದ್ದಾರೆ ಓಕೆ ಇದು ಬಂದು ನಿಮಗೆ ಸೆಕೆಂಡ್ ಸೆಮ್ ಬುಕ್ಕಲ್ಲಿದೆ ಹೌ ಡು ಆರ್ಗ್ಯಾನಿಸಮ್ ರಿಪ್ರೊಡ್ಯೂಸ್ ಅಂತ ಏಯ್ಟ್ ಡಾಟ್ ಒನ್ ಇಲ್ಲಿಂದ ಹಿಡಿದು ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏಟ್ ಡಾಟ್ ಒನ್ ಆ್ಯಂಡ್ ಏಯ್ಟ್ ಡಾಟ್ ಟು ಇಲ್ಲಿಂದ ಮತ್ತು ಇದು ಕೂಡ ಏಯ್ಟ್ ಡಾಟ್ ಟು ಕೂಡ ರಿಮೂವ್ ಮಾಡಿದ್ದಾರೆ ಎಲ್ಲ ಕಂಪ್ಲೀಟ್ ರಿಮೂವ್ ಆಗಿದೆ ಇಲ್ಲಿವರೆಗೂ ಓಕೆ ಸೆಕ್ಷುಯಲ್ ರಿಪ್ರೊಡಕ್ಷನಿಂದ ಇದೆ ಈ ಲೆಸನಲ್ಲಿ ಏಯ್ಟ್ ಡಾಟ್ ಒನ್ ಮತ್ತು ಏಯ್ಟ್ ಡಾಟ್ ಟು ಮಾತ್ರ ರಿಮೂವ್ ಮಾಡಿದ್ದಾರೆ ನೈಂತ್ ಚಾಪ್ಟರ್ ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಅಂತ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ಅನುವಂಶೀಯತೆ ಮತ್ತು ಜೀವ ವಿಕಾಸ ಈ ಚಾಪ್ಟರ್ ಕಂಪ್ಲೀಟ್ ಇದೆ ಇದು ಸೆಕೆಂಡ್ ಸೆಮ್ ಟೆಕ್ಸ್ಟ್ ಬುಕ್ಕಲ್ಲಿದೆ ಇದರಲ್ಲಿ ಯಾವುದೂ ಕೂಡ ರಿಮೂವ್ ಮಾಡಿಲ್ಲ ಎಲ್ಲ ಕೂಡ ಉಳಿಸ್ಕೊಂಡಿದ್ದಾರೆ ಚಾಪ್ಟರ್ ಟೆನ್ ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಅವ್ರು ಇಂಗ್ಲೀಷಲ್ಲಿ ಬಂದು ಲೈಟ್ ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರ್ಯಾಕ್ಷನ್ ಇದರಲ್ಲಿ ಯಾವ್ಯಾವ್ದು ರಿಮೂವ್ ಮಾಡಿದ್ದಾರೆ ಟೆನ್ ಡಾಟ್ ಒನ್ ಆ್ಯಂಡ್ ಟೆನ್ ಡಾಟ್ ಟು ಓಕೆ ಇದು ಸೆಕೆಂಡ್ ಸೆಮ್ ಬುಕ್ಕಲ್ಲಿದೆ ಟೆನ್ ಡಾಟ್ ಒನ್ ರಿಫ್ಲೆಕ್ಷನ್ ಆಫ್ ದಿ ಲೈಟ್ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ ನೋಡಿ ಇದೇ ಇಂಟ್ರೊಡಕ್ಷನ್ ಇದಿರುತ್ತೆ ಇದು ನಿಮ್ಗೆ ಜಸ್ಟ್ ಇಂಟ್ರೊಡಕ್ಷನ್ಗೋಸ್ಕರ ಟೆನ್ ಡಾಟ್ ಒನ್ ಇಲ್ಲಿಂದ ರಿಮೂವ್ ಮಾಡಿದ್ದಾರೆ ಮತ್ತು ಸ್ಪೆರಿಕಲ್ ಮಿರರ್ಸ್ ಟೆನ್ ಡಾಟ್ ಟು ಇದು ಕೂಡ ರಿಮೂವ್ ಮಾಡಿದ್ದಾರೆ ಎಲ್ಲಿವರೆಗೂ ಲೆಟ್ಸಿ ಓಕೆ 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 ಟಿಲ್ ಹಿಯರ್ ಇಲ್ಲಿವರೆಗೂ ರಿಮೂವ್ ಮಾಡಿದ್ದಾರೆ ಓಕೆ ಇದು ಯಾವುದು ಕೂಡ ಇರಲ್ಲ ನಿಮಗೆ ಕಾನ್ಕೇವ್ ಲೆನ್ಸಲ್ಲಿ ಯಾವ ರೀತಿ ಕಾನ್ವೆಕ್ಸ್ ಲೆನ್ಸಲ್ಲಿ ಯಾವ ರೀತಿ ಆ ಕ್ಯಾಲ್ಕುಲೇಷನ್ಸ್ ಇದೆಯಲ್ಲ ಅದೆಲ್ಲ ಕೂಡ ರಿಮೂವ್ ಆಗಿದೆ ಇದರಲ್ಲಿ ಓಕೆ ಟೆನ್ ಡಾಟ್ ಒನ್ ಆ್ಯಂಡ್ ಟೆನ್ ಡಾಟ್ ಟು ಟೆನ್ ಡಾಟ್ ತ್ರೀಯಿಂದ ಇಲ್ಲ ಎಲ್ಲ ಇದೆ ಎಕ್ಸಾಮ್ಗೆ ಕಮಿಂಗ್ ಟು ಲೆವೆಂತ್ ಚಾಪ್ಟರ್ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಹ್ಯೂಮನ್ ಐ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಈ ಲೆಸನಲ್ಲಿ ಕಂಪ್ಲೀಟ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದಾರೆ ಅಂದರೆ ಈ ಲೆಸನ್ನಲ್ಲಿ ಏನೂ ಇಲ್ಲ ಈ ಲೆಸನ್ ಓದೋ ಹಾಗೆ ಇಲ್ಲ ನೀವು ಫುಲ್ಲು ರಿಮೂವ್ ಮಾಡಿದ್ದಾರೆ ಓಕೆ ಟ್ವೆಲ್ತ್ ಚಾಪ್ಟರ್ ವಿದ್ಯುತ್ ಶಕ್ತಿ ಆರ್ ಎಲೆಕ್ಟ್ರಿಸಿಟಿ ಇದು ಪಾರ್ಟ್ ಒನ್ ಬುಕ್ಕಲ್ಲಿದೆ ಇದನ್ನು ಕಂಪ್ಲೀಟ್ ಚಾಪ್ಟರ್ನ ಉಳಿಸ್ಕೊಂಡಿದ್ದಾರೆ ಅಂದರೆ ಯಾವುದೂ ಕೂಡ ರಿಮೂವ್ ಮಾಡಿಲ್ಲ ಈ ಚಾಪ್ಟರ್ ಟ್ವೆಲ್ ಏನಿದೆ ಎಲೆಕ್ಟ್ರಿಸಿಟಿ ಲೆಸನ್ ಇದನ್ನು ಕಂಪ್ಲೀಟ್ ನೀವು ಓದಬೇಕಾಗತ್ತೆ ಯಾವುದೂ ಕೂಡ ರಿಮೂವ್ ಮಾಡಿಲ್ಲ ಓಕೆ ತರ್ಟೀನ್ತ್ ಚಾಪ್ಟರ್ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಈ ಚಾಪ್ಟರ್ನ ಕಂಪ್ಲೀಟ್ ಉಳಿಸ್ಕೊಂಡಿದ್ದಾರೆ ಅಂದರೆ ಇದರಲ್ಲಿ ಯಾವುದೂ ಕೂಡ ರಿಮೂವ್ ಮಾಡಿಲ್ಲ ಫುಲ್ ಚಾಪ್ಟರ್ ತರ್ಟೀನ್ತ್ ಚಾಪ್ಟರ್ ಕಂಪ್ಲೀಟಾಗಿ ನೀವು ಓದಬೇಕಾಗತ್ತೆ ಕಮಿಂಗ್ ಟು ಫೋರ್ಟೀನ್ತ್ ಚಾಪ್ಟರ್ ಶಕ್ತಿಯ ಆಕಾರಗಳು ಪಾರ್ಟ್ ಟು ಬುಕ್ಕಲ್ಲಿದೆ ಸೋರ್ಸಸ್ ಆಫ್ ಎನರ್ಜಿ ಅಂತ ನೋಡಿ ಈ ಚಾಪ್ಟರ್ ಸೊ ಇನ್ ದಿಸ್ ಫೋರ್ಟೀನ್ ಡಾಟ್ ಟು ಡಾಟ್ ಒನ್ ಮಾತ್ರ ರಿಮೂವ್ ಮಾಡಿದ್ದಾರೆ ಓಕೆ ತೋರಿಸ್ತೀನಿ ನಾನು ಸ್ಪೆಸಿಫಿಕಾಗಿ ಫೋರ್ಟೀನ್ ಡಾಟ್ ಟು ಡಾಟ್ ಒನ್ ನೋಡಿ ಫಾಜ್ಯುಲ್ ಫ್ಯೂಲ್ಸ್ ಅಂತ ಇದೆಯಲ್ಲ ಈ ಫಾಜ್ಯುಲ್ ಫ್ಯೂಲ್ಸ್ ಮಾತ್ರ ರಿಮೂವ್ ಮಾಡಿದ್ದಾರೆ ಇಲ್ಲಿಂದ ಎಲ್ಲ ಇದೆ ಥರ್ಮಲ್ ಪವರ್ ಪ್ಲ್ಯಾಂಟ್ ಹೈಡ್ರೋ ಪವರ್ ಪ್ಲ್ಯಾಂಟ್ ಇದೆಲ್ಲ ಇದೆ ಫೋರ್ಟೀನ್ ಡಾಟ್ ಟೂ ಡಾಟ್ ಒನ್ ಯು ಕೆನ್ ಸಿ ಓವರ್ ಇಯರ್ ಓಕೆ ಫೋರ್ಟೀನ್ ಡಾಟ್ ಟು ಡಾಟ್ ಒನ್ ಜೊತೆಗೆ ಫೋರ್ಟೀನ್ ಡಾಟ್ ತ್ರೀ ಕೂಡ ರಿಮೂವ್ ಮಾಡಿದ್ದಾರೆ ಓಕೆ ನೋಡೋಣ ಯಾವುದು ಫೋರ್ಟೀನ್ ಡಾಟ್ ತ್ರೀ ಯು yes, second ಓಕೆ ಆಲ್ಟರ್ನೇಟಿವ್ ಆರ್ ನಾನ್ ಕನ್ವೆನ್ಷನಲ್ ಸೋರ್ಸಸ್ ಆಫ್ ಎನರ್ಜಿ 14.3 ಡಾಟ್ ತ್ರೀ ಇಲ್ಲಿಂದ ಇದೆಲ್ಲ ರಿಮೂವ್ ಮಾಡಿದ್ದಾರೆ ಓಕೆ ಯಾ ಇಲ್ಲಿವರೆಗೂ ಕಂಪ್ಲೀಟಾಗಿ ರಿಮೂವ್ ಮಾಡಿದ್ದಾರೆ ಇದು ಯಾವುದೂ ಕೂಡ ಎಕ್ಸಾಮ್ಗೆ ಇರೋದಿಲ್ಲ ಫಿಫ್ಟೀನ್ತ್ ಚಾಪ್ಟರ್ ನಮ್ಮ ಪರಿಸರ ಅಥವಾ ಅವರ್ ಎನ್ವಿರೋಮೆಂಟ್ ಇದರಲ್ಲಿ ಫಿಫ್ಟೀನ್ ಡಾಟ್ ಒನ್ ತೆಗೆದಿದ್ದಾರೆ ರಿಮೂವ್ ಮಾಡಿದ್ದಾರೆ ಜೊತೆಗೆ ಫಿಫ್ಟೀನ್ ಓಕೆ ಇಷ್ಟು ಕೂಡ ರಿಮೂವ್ ಮಾಡಿದ್ದಾರೆ ಯಾವ್ಯಾವುದು ಅಂತ ನೋಡೋಣ ಓಕೆ ಫಿಫ್ಟೀನ್ ಡಾಟ್ ಒನ್ ಎಕೋಸಿಸ್ಟಮ್ ವಾಟ್ ಆರ್ ಇಟ್ಸ್ ಕಾಂಪೊನೆಂಟ್ಸ್ ಇಷ್ಟು ಇದು ರಿಮೂವ್ ಮಾಡಿದ್ದಾರೆ ಓಕೆ ಇಲ್ಲಿವರೆಗೂ ಜೊತೆಗೆ ಫಿಫ್ಟೀನ್ ಡಾಟ್ ಒನ್ ಡಾಟ್ ಒನ್ ನೋಡಿ ಇಲ್ಲಿ ನೋಡ್ಬೋದು ಫಿಫ್ಟೀನ್ ಡಾಟ್ ಒನ್ ಡಾಟ್ ಒನ್ ಇಲ್ಲಿ ಫುಡ್ ಚೈನ್ ಆ್ಯಂಡ್ ವೆಬ್ಸ್ ಇದು ಈ ಕಂಪ್ಲೀಟ್ ಇದು ಫಿಫ್ಟೀನ್ ಡಾಟ್ ಒನ್ ಡಾಟ್ ಒನ್ ರಿಮೂವ್ ಮಾಡಿದ್ದಾರೆ ನಿಮಗೆ ಫಿಫ್ಟೀನ್ ಡಾಟ್ ಟೂ ಇಂದ ಕಂಟಿನ್ಯೂಸ್ ಆಗಿದೆ ಇಲ್ಲಿಂದ ಕಂಪ್ಲೀಟ್ ಚಾಪ್ಟರ್ ಇದೆ ಇಲ್ಲಿವರೆಗೂ ಮಾತ್ರ ರಿಮೂವ್ ಮಾಡಿರೋದು ಓಕೆ ಕಮಿಂಗ್ ಟು ಸಿಕ್ಸ್ಟೀನ್ತ್ ಆ್ಯಂಡ್ ಫೈನಲ್ ಚಾಪ್ಟರ್ ನೈಸರ್ಗಿಕ ಸಂಪನ್ಮೂಲಗಳ ಸುಸ್ಥಿರ ನಿರ್ವಹಣೆ ಇಂಗ್ಲೀಷಲ್ಲಿ ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಓಕೆ ಈ ಲೆಸನ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದರಲ್ಲಿ ಸಿಕ್ಸ್ಟೀನ್ ಡಾಟ್ ಫೋರ್ ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂ ಪೆಟ್ರೋಲಿಯಂ ಆ್ಯಂಡ್ ಕೋಲ್ ಅಂತ ಇದೆಯಲ್ಲ ಆ ಲೆ ಆ ಪಾರ್ಟ್ ಯಾವುದು ಸಿಕ್ಸ್ಟೀನ್ ಡಾಟ್ ಫೋರ್ ನೋ ಸಿ ಸಿಕ್ಸ್ಟೀನ್ ಡಾಟ್ ಫೋರ್ ಯಾವುದಿದೆ ನೋಡಿ ಇದೆಲ್ಲ ಇದೆ ಓಕೆನಾ ಸಿಕ್ಸ್ಟೀನ್ ಡಾಟ್ ಒನ್ ಇದೆಲ್ಲ ಇದೆ ಸಿಕ್ಸ್ಟೀನ್ ಡಾಟ್ ಫೋರ್ ಮಾತ್ರ ರಿಮೂವ್ ಮಾಡಿದ್ದಾರೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಓಕೆ ಇಲ್ಲಿವರೆಗೂ ಇದೆ ಸರಿನಾ ಸಿಕ್ಸ್ಟೀನ್ ಡಾಟ್ ಫೋರ್ ರಿಮೂವ್ ಮಾಡಿದ್ದಾರೆ ಅಂದರೆ ಕೋಲ್ ಆ್ಯಂಡ್ ಪೆಟ್ರೋಲಿಯಂ ಇದೆಯಲ್ಲ ಇದು ಇಲ್ಲಿಂದ ಇಲ್ಲಿವರೆಗೂ ರಿಮೂವ್ ಮಾಡಿದ್ದಾರೆ ಜೊತೆಗೆ ಸಿಕ್ಸ್ಟೀನ್ ಡಾಟ್ ಫೈವ್ ಓಕೆ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸ್ ಅನ್ನೋ ಒಂದು ಟಾಪಿಕ್ ಓಕೆ ಇದು ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸಿಕ್ಸ್ಟೀನ್ ಡಾಟ್ ಫೈವ್ ಕೂಡ ರಿಮೂವ್ ಮಾಡಿದ್ದಾರೆ ಒಂದಿಷ್ಟು ಓಕೆ ಇಲ್ಲಿಂದ ನೋಡಿ ಅಲ್ಲಿಗೆ ಸಿಕ್ಸ್ಟೀನ್ ಡಾಟ್ ತ್ರೀವರೆಗೂ ಇದೆ ಲೆಸ್ಸನ್ನು ಕೋಲ್ ಆ್ಯಂಡ್ ಪೆಟ್ರೋಲಿಯಮಿಂದ ಸಿಕ್ಸ್ಟೀನ್ ಡಾಟ್ ಫೋರಿಂದ ಇನ್ಯಾವುದೂ ಕೂಡ ಇಲ್ಲ ಇಷ್ಟಕ್ಕೆ ಇಲ್ಲ ಫುಲ್ ಟೋಟಲ್ ಸಿಲಬಸ್ ರಿಡಕ್ಷನ್ ಏನು ನಡೆದಿದೆ ಇಲ್ಲಿವರೆಗೂ ಅದೆಲ್ಲ ಕಂಪ್ಲೀಟ್ ಆಗಿದೆ ಈ ಸರ್ಕ್ಯುಲರ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಲೋಡ್ ಮಾಡಕ್ಕೆ ನೋಡ್ತೀನಿ ಅದನ್ನು ಕೂಡ ನೀವು ನೋಡ್ಕೊಳ್ಳಿ ಇಂಗ್ಲೀಷ್ ವರ್ಷನ್ ನನಗೆ ಸಿಕ್ಕಿಲ್ಲ ಇದು ಆಲ್ಮೋಸ್ಟ್ ಆಲ್ ಟ್ರಾನ್ಸ್ಲೇಷನ್ ನಿಮ್ಗೆ ಗೊತ್ತಿರುತ್ತೆ ಅದನ್ನು ನೋಡ್ಕೊಳ್ಬೋದು ಇಲ್ಲಾಂದರೆ ಇಲ್ಲಿ ಸಿಕ್ಸ್ಟೀನ್ ಡಾಟ್ ಫೋರ್ ಸಿಕ್ಸ್ಟೀನ್ ಡಾಟ್ ಫೈವ್ ಅಂತ ಇದೆಯಲ್ಲ ಇದು ಕೂಡ ನಿಮ್ಗೆ ನೋಡಿದ್ರೆ ಅರ್ಥ ಆಗುತ್ತೆ ಥ್ಯಾಂಕ್ ಯು